ಫ್ರೆಂಡ್ಸ್, ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ಗೋವಾದ ಬಾದಾಮಿ ಜಿಲ್ಲೆ. ಇವಾಗ ನೀವು ನೋಡಿರ್ಬೋದು ಗೋವಾದ ಬಂದ್ರೆ ಬಾದಾಮಿ ಬೀಚ್ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಇವಾಗ ನೀವೇನದು ಬಾದಾಮಿ ಬೀಚ್ ಬಂತು ಅಂತ ಅಂದ್ರೆ ನೈಟ್ ಲೈಫ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ನೈಟ್ ಲೈಫ್ ಅಂತ ಅಂತಾರೆ ಇವಾಗ ಗೋವಾದಲ್ಲಿ ಬಾದಾಮಿ ಬೀಚ್ ಅಲ್ಲಿ. ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಅಥವಾ ಡಿ ಜೆ ಆಗಿರ್ಬೋದು, ಹಾಗೆ ಅದ್ರ ಜೊತೆಗೆ ಸಮುದ್ರದಲ್ಲಿ ಅಲೆ ಕೂಡ ಎಂಜಾಯ್ ಮಾಡೋದಕ್ಕೆ ತುಂಬಾ ಜನ ನೈಟ್ ಲೈಫ್ಗೆ ಬಂದೇ ಬರ್ತಾರೆ. ಇವಾಗ ನೀವು ನೋಡಿರ್ಬೋದು ಭಾರತದಲ್ಲೂ ಕೂಡ ತುಂಬಾ ಕೊರೋನಾ ವೈರಸ್ ಕೂಡ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೂ ಕೂಡ ಕೊರೋನಾ ವೈರಸ್ ಜಾಸ್ತಿ ಆಗ್ತಿದೆ. ಇಫ್ ಸಪೋಸ್ ನೀವೇನಾದ್ರು ಗೋವಾದಲ್ಲಿ ಬಾದಾಮಿ ಬೀಚ್ಗೆ ಬಂದರೆ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ, ನೈಟ್ ಲೈಫ್ ಎಂಜಾಯ್ ಮಾಡೋದಕ್ಕೆ ಆಗುತ್ತೋ ಆಗೋದಿಲ್ವೋ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾದಾಮಿ ಬೀಚಲ್ಲಿ ಇಲ್ಲಿ ಸಮುದ್ರದ ಹತ್ರ ಎಲ್ಲ ಜನ ಎಲ್ಲ ಓಡಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಜನ ಮಾಸ್ಕ್ ಯೂಸ್ ಮಾಡ್ತಾ ಇದ್ದಾರೆ, ಒಂದು ಸ್ವಲ್ಪ ಜನ ಮಾಸ್ಕ್ ಯೂಸ್ ಮಾಡ್ತಿಲ್ಲ. ಇಲ್ಲಿ ನಾನು ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದಾರೆ, ವಾಕ್ ಎಲ್ಲ ಮಾಡೋರು ಮಾಡ್ತಾ ಇದ್ದಾರೆ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಇವರು ಕೂಡ ಕೇಳ್ತಾ ಇದ್ದಾರೆ ಬನ್ನಿ ರೆಸ್ಟೋರೆಂಟ್ಗೆ ಅಂತ. ಬಟ್ ಅವ್ರು ಕರೆದಾಗ ನಾವೇನಾದರೂ ಒಳಗಡೆ ಹೋದರೆ ಇಲ್ಲಿ ಜಸ್ಟ್ ನಾರ್ಮಲಾಗಿ ಒಂದು ಪರ್ಸನ್ ಹೇಗೆ ಒಂದು ರೆಸ್ಟೋರೆಂಟ್ ಒಳಗೆ ಹೋಗ್ತಾರಲ್ಲ ಹಂಗೆ ಹೋಗ್ತಾರೆ. ಬಟ್ ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅವರು ಒಂದು ಸ್ಯಾನಿಟೈಸರ್ ಮಿಷಿನ್ಸ್ ಬರುತ್ತಲ್ಲ, ಮೀನ್ಸ್ ನೀವೇನಾದ್ರು ಲೆಗ್ ಪ್ರೆಸ್ ಮಾಡಿದ್ರೆ ಸ್ಯಾನಿಟೈಸರ್ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ಇಟ್ಟಿದ್ದಾರೆ. ಬಟ್ ಯಾರು ಕೂಡ ಅಷ್ಟು ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಸ್ವಲ್ಪ ಜನ ಯೂಸ್ ಮಾಡ್ತಿಲ್ಲ. ಇಲ್ಲಿ ನೀವಿಲ್ಲೆಲ್ಲ ನೋಡ್ತಾ ಇರ್ಬೋದು ಕ್ಯಾಂಡಲ್ ಲೈಟ್ ಇನ್ನೂ ಕೂಡ ಆಗ್ತಾ ಇದೆ. ಆ್ಯಂಡ್ ದೆನ್ ನೀವಿಲ್ಲಿ ರೆಡ್ ಲೋಸ್ಟರ್ ಅಂತ ನೋಡ್ತಾ ಇರ್ಬೋದು, ಬ್ಲೂ ವೇವ್ಸ್ ಅಂತ ನೋಡ್ತಾ ಇರ್ಬೋದು, ಅದು ಎಲ್ಲ ಕೂಡ ಓಪನ್ ಆಗ್ತಿದೆ. ಜನ ಕೂಡ ಇಲ್ಲಿ ನಾರ್ಮಲ್ ಹೇಗೆ ಪ್ರೀವಿಯಸ್ ಕೊರೋನಾ ವೈರಸ್ ಅಂತ ಮುಂಚೆ ಇತ್ತಲ್ಲ ಅದೇ ರೀತಿಯಾಗಿ. ನಾನು ನಿಮಗೆ ಇವಾಗ ಇನ್ನೊಂದು ರೆಸ್ಟೋರೆಂಟ್ ಕೂಡ ತೋರಿಸ್ತೀನಿ. ಇಲ್ಲಿ ಬಾದಾ ಪಾರ್ಲಿಯಾ ಅಂತ ಒಂದು ರೆಸ್ಟೋರೆಂಟ್ ಇದೆ, ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಜನ ಕೂಡ ಅಷ್ಟೇ ಕ್ರೌಡ್ ಆಗಿದೆ, ಪ್ರೀವಿಯಸ್ ಏನು ಕೊರೋನಾ ವೈರಸ್ ಬರೋಕ್ಕಿಂತ ಮುಂಚೆ ಕೂಡ ಎಷ್ಟು ಕ್ರೌಡ್ ಇತ್ತಲ್ಲ ಅಷ್ಟೇ ಕ್ರೌಡ್ ಕೂಡ ಇದೆ. ಆ್ಯಂಡ್ ದೆನ್ ಜನರು ಕೂಡ ತುಂಬ ನಿರ್ಲಕ್ಷ್ಯದಿಂದ ಇದ್ದಾರೆ. ಆ್ಯಂಡ್ ದೆನ್ ಯಾರು ಕೂಡ ಮಾಸ್ಕ್ ಕೂಡ ಯೂಸ್ ಮಾಡ್ತಿಲ್ಲ, ಯಾರು ಕೂಡ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಜನ ಯೂಸ್ ಮಾಡ್ತಿದ್ದಾರೆ, ಒಂದು ಸ್ವಲ್ಪ ಜನ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ ಇಲ್ಲಿ ಒಂದೊಂದು ಕಡೆ ಸ್ಯಾನಿಟೈಸರ್ ಇದೆ, ಒಂದೊಂದು ಕಡೆ ಸ್ಯಾನಿಟೈಸರ್ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಸ್ಯಾನಿಟೈಸರ್ ಮಿಷಿನ್ ಇಲ್ಲಿ ಇಟ್ಟಿದ್ದಾರೆ, ಸುಮ್ಮನೆ ಬೇಗ ಬಿಟ್ಟಿದ್ದಾರೆ ಇಟ್ಟಿದ್ದಾರೆ. ಯಾರು ಕೂಡ ಒಂದು ಸಲ ಕೂಡ ಪ್ರೆಸ್ ಮಾಡು ಕೂಡ ಯೂಸ್ ಮಾಡ್ತಿಲ್ಲ. ಇಫ್ ಇನ್ ಕೇಸ್ ನೀವೇನೋ ಬಾದಾಮಿ ಬೀಚಿಗೆ ಬಂದರೆ ಅಂತಂದ್ರೆ ಹುಷಾರಾಗಿರ್ಬೇಕು. ನೋಡಿದಲ್ಲ ಫ್ರೆಂಡ್ಸ್, ಬಾದಾಮಿ ಬೀಚಲ್ಲಿ ನೀವು ನೈಟ್ ಲೈಫ್ ಎಂಜಾಯ್ ಮಾಡಬೇಕು ಅಂತ ಅಂದರೆ ಏನೇನೆಲ್ಲ ಓಪನ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಆ್ಯಂಡ್ ನೀವು ಕೂಡ ನೋಡಿದ್ರೆ ನೀವು ಏನಾದರೂ ಬಾದಾಮಿ ಬೀಚಲ್ಲಿ ಏನಾದರೂ ಬಂದು ನೈಟ್ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತಂದರೆ ನಿಮ್ಮ ರಿಸ್ಕಲ್ಲೇ ಬರಬೇಕು. ಬಿಕಾಸ್ ಸಮ್ ಪೀಪಲ್ ಎಲ್ಲ ಯೂಸ್ ಮಾಡ್ತಾರೆ ಮಾಸ್ಕ್, ಸ್ವಲ್ಪ ಜನ ಯೂಸ್ ಮಾಡ್ತಿಲ್ಲ. ಆ್ಯಂಡ್ ದೆನ್ ಇವಾಗ ನೀವು ನೋಡಿರ್ಬೋದು ಆ ರೆಸ್ಟೋರೆಂಟ್ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಏನಾದರೂ ಹೋಗ್ಬೇಕು ಅಂತಂದರೆ ಜಸ್ಟ್ ಎಲ್ಲ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿದ್ದಾರೆ.